ಮೇವಿಲ್ಲದೆ ರಾಸುಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಏಟೀನ್ ನಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದ ಹಾಗೆಯೇ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿದೆ. ದೇವರ ಎತ್ತುಗಳು ಇರತಕ್ಕಂತಹ ಸ್ಥಳಕ್ಕೆ ಚಳ್ಳಕೆರೆಯ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ. ಚಳ್ಳಕೆರೆ ತಹಶೀಲ್ದಾರ್ ತುಷಾರ್ ಬಿ ಹೊಸೂರ್ ಭೇಟಿ ಕೊಟ್ಟಿದ್ದಾರೆ. ಶಾಸಕ ಟಿ ರಘುಮೂರ್ತಿ ಸೂಚನೆ ಮೇರೆಗೆ ಸ್ಥಳಕ್ಕೆ ತಹಶೀಲ್ದಾರ್ ದೌಡಾಯಿಸಿದ್ದಾರೆ. ರಾಸುಗಳ ಸಾವಿನ ಕುರಿತು ಮಾಹಿತಿ ಪಡೀತಾ ಇದ್ದಾರೆ ತಹಶೀಲ್ದಾರ್. ಚಳ್ಳಕೆರೆ ತಾಲೂಕಿನ ಬೊಮ್ಮದೇವರಹಟ್ಟಿ ಗ್ರಾಮದ ದೇವರ ಎತ್ತುಗಳು ಮೇವಿಲ್ದೆ ಬಳಲ್ತಾ ಇದ್ವು. ಒಂದು ರಾಸು ಮೇವಿಲ್ದೆ ನರಳಿ ಸಾವನ್ನಪ್ಪಿತ್ತು. ಮತ್ತೆರಡು ಸಾವಿನ ಅಂಚಿನಲ್ಲಿ ನರಳುತ್ತಾ ಇದ್ವು. ಪಶುಸಂಗೋಪನೆ ಅಧಿಕಾರಿಗಳಿಂದ ಇದೀಗ ಅಸ್ವಸ್ಥ ರಾಸುಗಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇದು ನ್ಯೂಸ್ ಏಟೀನ್ ಇಂಪ್ಯಾಕ್ಟ್. ತಹಶೀಲ್ದಾರ್ ಅವರ ಜೊತೆಗೆ ನನ್ನಿವಾಳ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಕಾಶ್ ಮೂರ್ತಿ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಒಟ್ಟಾರೆ ಇದು ನ್ಯೂಸ್ ಏಟೀನ್ ಇಂಪ್ಯಾಕ್ಟ್. ಚಿತ್ರದುರ್ಗದ ಚಳ್ಳಕೆರೆಯ ಗ್ರಾಮವೊಂದರಲ್ಲಿ ಬೊಮ್ಮದೇವರಹಟ್ಟಿ ಗ್ರಾಮದಲ್ಲಿ ರಾಸುಗಳು ಮೇವಿಲ್ಲದೆ ಸಾವನ್ನಪ್ಪತ್ತಾ ಇದ್ದಂತಹ ಪ್ರಕರಣ ಅಷ್ಟರ ಮಟ್ಟಿಗೆ ಬರ ಆವರಿಸಿದೆ ಅನ್ನೋದನ್ನ ಗಮನಿಸಬಹುದು. ಚಿತ್ರದುರ್ಗದಲ್ಲೂ ಕೂಡ ಈ ಪ್ರಕರಣ ನ್ಯೂಸ್ ಏಟೀನ್ ನಲ್ಲಿ ಸುದ್ದಿ ಆಗ್ತಾ ಇದ್ದ ಹಾಗೆಯೇ ಎಚ್ಚೆತ್ತ ತಾಲೂಕು ಆಡಳಿತ ಇದೀಗ ಸ್ಥಳಕ್ಕೆ ಭೇಟಿ ಕೊಟ್ಟಿದೆ. ಅಲ್ಲಿನ ತಹಶೀಲ್ದಾರ್ ಇದೀಗ ದೇವರ ಎತ್ತುಗಳಿರ್ತಕ್ಕಂತಹ ಚಳ್ಳಕೆರೆ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ತುಷಾರ್ ಬಿ ಹೊಸೂರ್ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ. ಹಾಗೆಯೇ ಟಿ ರಘುಮೂರ್ತಿ ಶಾಸಕರೇನಿದ್ದಾರೆ ಅವರ ಸೂಚನೆಯ ಮೇರೆಗೆ ತಹಶೀಲ್ದಾರ್ ಬಂದಿದ್ದಾರೆ ಅಂತ ಹೇಳಲಾಗಿದೆ. ರಾಸುಗಳ ಕುರಿತಾಗಿ ಮಾಹಿತಿ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಬೊಮ್ಮದೇವರಹಟ್ಟಿ ಗ್ರಾಮದಲ್ಲಿರ್ತಕ್ಕಂಥ ಎತ್ತುಗಳು ಏನು ಸಾಯ್ತಾ ಇದ್ದಾವೆ, ಆ ಮೇವಿಲ್ಲದೆ ಅವಕ್ಕೆ ಮೇವನ್ನು ಒದಗಿಸುವಂತಹ ಒಂದು ವಿಷಯದಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಪಶುಸಂಗೋಪನೆ ಅಧಿಕಾರಿಗಳು ಅಸ್ವಸ್ಥ ರಾಸುಗಳಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ನ್ಯೂಸ್ ಏಟೀನ್ ಇಂಪ್ಯಾಕ್ಟ್ ಸ್ಟೋರಿಯನ್ನು ನೋಡಬಹುದು. ಚಿತ್ರದುರ್ಗದ ಚಳ್ಳಕೆರೆ ಹತ್ತಿರದ ಹಳಿಯೊಂದರಲ್ಲಿ ಯಾವ ರೀತಿಯಲ್ಲಿ ಎಂಥ ಕರುಣಾಜನಕ ದೃಶ್ಯ, ಮೇವಿಲ್ಲದೇನೆ ರಾಸುಗಳು ಮೃತಪಡ್ತಾ ಇದ್ದಂಥದ್ದು, ದೇವರಿಗೆ ಬಿಟ್ಟಿರ್ತಕ್ಕಂಥ ಎತ್ತುಗಳು ದೇವರ ಎತ್ತುಗಳು ಕೂಡ ಮೃತಪಟ್ಟಿರ್ತಾ ಇದ್ದಂತಹ ದೃಶ್ಯಗಳನ್ನ ಕಾಣಬಹುದಾಗಿದೆ. ಅಷ್ಟರ ಮಟ್ಟಿಗೆ ಅಲ್ಲಿ ಬರ ಆವರಿಸಿದೆ, ಅಷ್ಟರ ಮಟ್ಟಿಗೆ ಅಲ್ಲಿ ಮೇವಿನ ಕೊರತೆ ಆವರಿಸಿದೆ. ಸೊ ಇದೀಗ ಅಲ್ಲಿ ಸ್ಥಳಕ್ಕೆ ತಹಶೀಲ್ದಾರ್ ಆಗಮಿಸಿದ್ದಾರೆ. ಅಲ್ಲಿನ ಸ್ಥಳೀಯ ಶಾಸಕರ ಗಮನಕ್ಕೂ ಕೂಡ ಇದನ್ನ ತರಲಾಗಿದೆ. ಇದೀಗ ತಾಲೂಕು ಆಡಳಿತ ಸೂಕ್ತ ವ್ಯವಸ್ಥೆ ಮಾಡುವುದಾಗಿ ಹೇಳ್ತಾ ಇದ್ದಾರೆ. ಚಳ್ಳಕೆರೆ ತಹಶೀಲ್ದಾರ್ ತುಷಾರ್ ಬಿ ಹೊಸೂರ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಈ ದೇವರಹಟ್ಟಿ ಗ್ರಾಮಕ್ಕೆ ತಾವು ಭೇಟಿ ನೀಡಿದ್ರ, ಏನಾಗಿದೆ ಪರಿಸ್ಥಿತಿ, ತಮ್ಮ ಗಮನಕ್ಕೆ ಬಂತ ಅಲ್ಲಿನ ದಾರುಣತೆ? ಮೇಡಮ್, ಭೇಟಿ ನೀಡಿದನೆ, ಒಂದು ಎರಡು ಜಾನುವಾರುಗಳು ಸ್ವಲ್ಪ ಅಸ್ವಸ್ಥ ಆಗಿದ್ದಾವೆ. ಹಾಗಾಗಿ ಸಂಬಂಧಪಟ್ಟ ಡಾಕ್ಟರ್ ಕರೆಸಿ ಅವಕ್ಕೆ ಸ್ವಲ್ಪ ಡ್ರಿಪ್ ಹಾಕಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದೀನಿ. ಆಮೇಲೆ ಸೈಡ್ಮೆಂಟ್ಸ್ ಆಗಿ ವೀಕ್ಲಿ ಈಗ ಈ ತರ ಅಸ್ವಸ್ಥ ಆದ ನಂತರ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಪ್ರತಿಯೊಂದನ್ನು ನಿಯಮಿತವಾಗಿ ಪರಿಶೀಲನೆ ಮಾಡ್ಲಿಕ್ಕೆ ಸಹ ಡಾಕ್ಟರ್ ನಿರ್ದೇಶನ ಕೊಟ್ಟಿದ್ದೀನಿ. ಸೊ ಈಗ ಅಲ್ಲಿ ಮೇವಿನ ಕೊರತೆ ತೀವ್ರವಾಗಿದೆ ಅಂತ ಹೇಳಲಾಗ್ತಾ ಇದೆ, ಅದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ ಸದ್ಯ, ನಾವು ಸಾಕಷ್ಟು ಮೇವಿನ ಸಂಗ್ರಹ ನಮ್ಮ ಹತ್ರ ಇದೆ. ಇಲ್ಲಿ ಏನಾಗಿದೆ ಅಂದ್ರೆ ಸ್ವಲ್ಪ ಜ್ಞಾನ ಫೌಂಡೇಶನ್ ನಮ್ಮ ಜೊತೆ, ಸರ್ಕಾರ ಜೊತೆ, ವಿವಿಧ ಸಂಘಟನೆಗಳು ಸಹ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಇಲ್ಲಿ ಜ್ಞಾನ ಫೌಂಡೇಶನ್ ಅವರು ಸಹ ಮೇವು ಸಪ್ಲೈ ಮಾಡ್ತಾರೆ. ಅವ್ರ ಜೊತೆ ಬೇಕಾದ್ರೆ ನಾವು ಇವತ್ತು ಮಾತಾಡಿದ್ರೆ ಅವ್ರಿಗೆ ಏನಾದ್ರೂ ಸಪ್ಲೈ ಮಾಡ್ಲಿಕ್ಕೆ ಹಣಕಾಸು ತೊಂದರೆ ಆಗ್ಲಿ ಅಥವಾ ಇನ್ನಿತರ ಏನಾದ್ರು ಸ್ಕೂಲ್ ತೊಂದರೆ ಆದ್ರೆ ನಾವೇ ಸಹ ಮಾಡ್ಲಿಕ್ಕೆ, ತಾಲೂಕು ಆಡಳಿತ ಬೇಕಾದ್ರೆ ಮಾಡ್ಲಿಕ್ಕೆ ಅವ್ರ ಜೊತೆ ಸಹಕಾರ ಮಾಡ್ತೇವೆ ಅಂತ ಸಹ ಇವತ್ತು ಮಾತಾಡಿದೀನಿ. ಸೊ ಮೇವನ್ನು ಒದಗಿಸ್ಕೊಡ್ತೀರಾ ಗ್ರಾಮದ ಎತ್ತುಗಳಿಗೆ? ನೀವು ಮಾಡ್ಲಿಕ್ಕೆ ಇಲ್ಲಿ ಈ ಗ್ರಾಮಾಂತರ ತಾಲೂಕಿನ ಎಲ್ಲೇ ಆದ್ರೂ ಗಮನ ಕೊಡ್ಲೇಬೇಕು. ಅದ್ರ ಬಗ್ಗೆ ಸಾಕಷ್ಟು ಮುಂಜಾಗ್ರತೆ ಕ್ರಮವಾಗಿ ಮೇವು ಸಂಗ್ರಹ ಮಾಡ್ಕೊಂಡಿದೆ. ಓಕೆ, ಸೊ ಯಾಕೆ ಇನ್ನೂ ಕೂಡ ರೈತರ ಗಮನಕ್ಕೆ ಅದು ಬಂದಿಲ್ಲ, ಇವ್ರು ಯಾಕೆ ನಿಮ್ಮನ್ನ ಅಪ್ರೋಚ್ ಮಾಡಿಲ್ಲ, ಹೀಗೆ ರಾಸುಗಳನ್ನ ಸಾಯೋದಕ್ಕೆ ಯಾಕೆ ಬಿಡ್ತಾ ಇದ್ದಾರೆ ಅಂತ ಏನಾದ್ರು ಹೇಳಿದ್ರ ಸರ್ ಅಲ್ಲಿನ ಜನ? ಮೇಡಮ್, ಇದೇನು ಇಲ್ಲಿ ಈ ತಾಲೂಕಿನಲ್ಲಿ ಒಂದು ವಿಶೇಷತೆ ಅಂದ್ರೆ ದೇವರ ಎತ್ತುಗಳು ಅಂತ ದೇವರ ಹೆಸರಲ್ಲಿ ಬಿಡುವಂತದ್ದು. ಈಗ ಅವರವರು ರೈತರದಾದ್ರೆ ಅವರದ್ದು ಸ್ವಂತಿಗೆ ಇರುತ್ತೆ, ಅವ್ರದ್ದು ಜವಾಬ್ದಾರಿಯನ್ನು ಮಾಡ್ತಾರೆ. ಇದಕ್ಕೆ ನಿಯಮಿತವಾಗಿ ಸಾಲನ ಪೋಷಣೆ ಮಾಡ್ಲಿಕ್ಕಾಗಿ ಅಂತಲ್ಲ ದೇವರ ಹೆಸರಲ್ಲಿ ಬಿಟ್ಟುವಂತ ದನಗಳು ಈ ತಾಲೂಕಿನಲ್ಲಿ ಇದೊಂದು ವಿಶೇಷತೆ. ಹಾಗಾಗಿ ಈ ತರ ಇಲ್ಲಿ ಕೆಲವು ಸ್ವಾಮಿಗಳು ಸಂಘಟನೆಗಳು ಅಥವಾ ಈ ತರ ಯಾರು ತಾಲೂಕು ಆಗುತ್ತೆ ಈ ತರ ಯಾರು ಬಂದು ಅದನ್ನ ಪಾಲನ ಪೋಷಣೆ ಮಾಡಬೇಕಾಗತ್ತೆ. ಸ್ವಲ್ಪ ಭಿನ್ನ ತಾಲೂಕು, ಇಲ್ಲಿ ಬೇರೆ ಕಡೆ ಈ ತರ ಇಲ್ಲ. ಅಯೋಧ್ಯ ರೈತರಲ್ಲಿ ಎತ್ತುಗಳು ಇರ್ತವೆ, ಜಾನುವಾರು ಇರ್ತವೆ. ಇದೇನಾಗಿದೆ ಅಂದ್ರೆ ದೇವರ ಹೆಸರು ಬಿಡುವಂತ ಜಾನುವಾರು ಸಂಖ್ಯೆ ಇಲ್ಲಿ ಬಹಳ ಇದಾವೆ. ನಮ್ಮ ತಾಲೂಕಿನಲ್ಲಿ 1021 ಈ ತರ ಇದಾವೆ. 16 ಗ್ರಾಮಗಳಲ್ಲಿ 1021 ಈ ತರ ದೇವರ ಎತ್ತುಗಳು ಅಂತ ಐಡೆಂಟಿಫೈ ಮಾಡಿದೀವಿ.
ಈಗ ಅವು ಅವು ಸಾಯ್ತಾ ಇರುವಂತ ಕಾರಣ ಏನು ಅಂತ ಅನ್ಸುತ್ತೆ ಮೇಡಮ್? ಏನು ಎರಡು ಕಾರಣ. ಒಂದು ಸರಿಯಾದ ಪಾಲನೆ ಪೋಷಣೆ ಇಲ್ಲ ಅಂತ ಒಂದು, ಎರಡನೇದಾಗಿ ಕಾಲಕಾಲಕ್ಕೆ ಔಷಧೋಪಚಾರ ಮಾಡಂತ ಇಲ್ಲಿ ಇರುವಂತದ್ದು. ಪ್ರಮುಖವಾಗಿ ಸಾಕಷ್ಟು ದೇಹ ಹೆಸರು ಬಿಡೋಕ್ಕಾಗಿ ಎಲ್ಲ ಸಹಜವಾಗಿ ವಯೋವೃದ್ಧಿ ವಯಸ್ಸಾಗಿದೆ, ತುಂಬಾ ಜ್ಞಾನ ಸಂಖ್ಯೆ ಕಡಿಮೆ, ಇವೆಲ್ಲ ವಯೋವೃದ್ಧಿ ಇವೆಲ್ಲ ಈ ಕಾಡ್ತಿದ್ದವು. ಹಾಗಾಗಿ ಇಲ್ಲಿ ನಮ್ದು ದೇವರತ್ತು ಅಂತ ರೈತರತ್ತು ಅಂತ ನಾವು ಬೆಸಗಟ್ಟಿ ಮಾಡ್ತಾ ಇಲ್ಲ. ನಮ್ಮಲ್ಲಿ ಗೋಶಾಲೆಯಲ್ಲಿ ತಂದು ಬಿಟ್ರೆ ನಾವು ನಾವೇ ಸಂಪೂರ್ಣ ಮೂರು ತಾಲೂಕಿನ ಮೂರು ಗೋಶಾಲೆಗಳಿದ್ದಾವೆ, ಅಲ್ಲಿ ಗೋಶಾಲೆ ತಂದು ಬಿಟ್ರೆ ಅದು ಸಂಪೂರ್ಣ ಜವಾಬ್ದಾರಿ ನಮ್ದೇ ಇರತ್ತೆ. ಕುಡಿಯಕ್ಕೆ ನೀರು ಮೇವಿನ ವ್ಯವಸ್ಥೆ ಪರ್ಯಾಯ ಆದ್ರೆ ನಾವು ರೈತರಿಗಾದ್ರೆ 2 ರೂಪಾಯಿ ಕೆ ಜಿಯಲ್ಲಿ ಮೇವು ಕೊಟ್ಟಿದ್ದೇವೆ. ಬಟ್ ಇದು ದೇವರ ಅರ್ಥಕ್ಕಾಗಿ ಇದಕ್ಕೆ ದುಡ್ಡು ಕೊಟ್ಟು ಖರೀದಿ ಮಾಡಿ ಕೊಡುವಂತಾರೆ ಯಾರು ಇಲ್ಲ. ಹಾಗಾಗಿ ಜ್ಞಾನ ಪುಣ್ಯೇಶನು ಸದ್ಯೀಗ ಅವರೇ ತಂದು ಕೊಡ್ತಾ ಇದ್ದಾರೆ. ಆಲ್ ರೈಟ್, ಎಸ್, ಥ್ಯಾಂಕ್ ಯು ತುಷಾರ್ ಅವರೇ. ನ್ಯೂಸ್ 18 ಕನ್ನಡದೊಂದಿಗೆ ಮಾತನಾಡಿದ್ದಾರೆ.